ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ 7ನೇ ಸಾಮಾನ್ಯ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ಮಾಹಿತಿ ಕೊಡದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನಿರ್ಣಯ ತೆಗೆದುಕೊಳ್ಳಲಾಯಿತು. ಜಿಲ್ಲಾ ಪಂಚಾಯತಿ ಸದಸ್ಯರು ಕೇಳಿದ ಮಾಹಿತಿಯನ್ನು ಒಂದು ವಾರದೊಳಗೆ ನೀಡದೇ ಇರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲು ಹೊಸ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಇಂದು ನಡೆದ 7ನೇ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಎಚ್ ಮಲಾಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು. ಜಿಲ್ಲಾ ಪಂಚಾಯತ್ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಂಜೀವನ್ ಯಾಕಾಪುರ್ ಅವರು ಕೇಳಿದ ಮಾಹಿತಿ ನೀಡದೇ ಇರುವ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಅವರ ವಿರುದ್ಧ ಕ್ರಮ ಜರುಗಿಸಲು ನಿರ್ಣಯ ತೆಗೆದುಕೊಳ್ಳಲಾಯಿತು. ಸಂಜೀವನ್ ಯಾಕಾಪುರ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಎಷ್ಟು ಕೊಳವೆ ಬಾವಿ ತೋಡಲಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮಾಹಿತಿ ಕೇಳಿ 2 ತಿಂಗಳಾದರೂ ಸರಿಯಾದ ಮಾಹಿತಿ ಒದಗಿಸಿಲ್ಲ ಎಂದು ಅಧ್ಯಕ್ಷರ ಗಮನಕ್ಕೆ ತಂದರು. ಪಂಚಾಯತ್ ರಾಜ್ ಅಧಿನಿಯಮ 284 ಪ್ರಕಾರ ಜಿಲ್ಲಾ ಪಂಚಾಯತ್ ಸದಸ್ಯರು ಕೇಳಿದ ಮಾಹಿತಿಯನ್ನು ಅಧಿಕಾರಿಗಳು ಕಡ್ಡಾಯವಾಗಿ ನೀಡಬೇಕು ಎಂದಿದೆ. ತಪ್ಪು ಮಾಹಿತಿ ನೀಡಿದ ಅಧಿಕಾರಿಗಳಿಗೆ ದಂಡ ವಿಧಿಸುವ ನಿರ್ಣಯವನ್ನು ಈ ಹಿಂದೆ ನಡೆದ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ತಾವು ಕೇಳಿದ ಮಾಹಿತಿ ನೀಡಿದ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಅವರಿಗೆ ದಂಡ ವಿಧಿಸಿ ಇಲ್ಲವೇ ಅವರನ್ನು ಹುದ್ದೆಯಿಂದ ಬಿಡುಗಡೆ ಮಾಡಿ ಎಂದು ಆಗ್ರಹಿಸಿದರು. ಫೋನ್ ಮಾಡಿ ಕೆಲವೊಂದು ವಿಷಯಗಳ ಬಗ್ಗೆ ಬೋರಲ್ ಎಷ್ಟು ಬಿಡ್ತಾರ, ಈ ನಮ್ಮ ಜಿಲ್ಲೆದಾಗ ಎಷ್ಟು ಬೋರಲ್ಗಳು ಆಗ್ಯಾವ, ಎಷ್ಟು ನೀರು ಹತ್ತಾವ, ಏನು ಹತ್ತಿಲ್ಲ,
ಕಾಮಗಾರಿಗಳು ಯಾವ್ಯಾವ ಚಾಲು ಆಗ್ಯಾವ, ಅದೇ ರೀತಿಯಾಗಿ ಅಗ್ರಿಮೆಂಟ್ ಆಗಿರುವಂತಹ ಕೆಲಸಗಳು ಎಷ್ಟು ಕಾಮಗಾರಿಗಳು ಎಷ್ಟು ಮುಗ್ದಾವಾದ ಸುಮಾರು 2 ತಿಂಗಳ ಹಿಂದಿನ ಹೇಳಿ ಕೇಳಿದ್ರು ಕೂಡ ಅದು ಚೂಪ್ ಮಾಡಲಾರ್ದೇ ತಾವು ಜಾಗದಾಗ ತಾವು ಆರಾಮ ಕುಂತು ಏನು ಕೆಲಸ ಮಾಡಲಾರ್ದೆ ಆರಾಮ ಕೊಡುವಂತ ಕೆಲಸ ಅವ್ರು ಮಾಡಲಿಕ್ಕಂತ ಈ ಸಂದರ್ಭದಾಗ ಈ ಸಭೆದಾಗ ನಾ ಆರೋಪ ಮಾಡಲಿಕ್ಕೆ ಅದಕ್ಕೆ ಅವ್ರನ್ನ ಏನು ನಿರ್ಣಯ ತಗೋತೀರಿ ಮತ್ತು ಅದ್ರ ಏನು ದಂಡ ಕಟ್ಟಿರಿ ಅನ್ನೋ ವಿಷಯ ಈ ಚರ್ಚೆ ಆಗಬೇಕು. ಚರ್ಚೆ ಆದಂತ ಅವ್ರಿಗೆ ಈ ಉದಯಲಿಂದ ಈ ರಿಲೀವ್ ಮಾಡಬೇಕಂತ ಈ ಜಿಲ್ಲಾ ಪಂಚಾಯತ್ ವತಿ ಕಡೆಯಿಂದ ಈ ಸಭೆ ಕಡೆಯಿಂದ ಒತ್ತಾಯ ಮಾಡಿದ್ದೀವಿ. ಸದಸ್ಯರು ಇಂತಿಂತಹ ಮಾಹಿತಿ ಬೇಕು ಎಂದು ಸ್ಪಷ್ಟಪಡಿಸಿಲ್ಲ ಎಂದು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರು ಸ್ಪಷ್ಟಪಡಿಸಿದರು. ಇಡೀ ಜಿಲ್ಲೆಗೆ ಕೆಟ್ಟಿದ್ದಾರೆ, ಅದಕ್ಕೆ ನಾನು ಅದು ಪ್ರಿಪೇರ್ ಮಾಡಿಕೊಂಡು ಅದು ಕೊಡ್ತೀನಿ. ಅದು ಕೊಡಕ್ಕೆ ಸ್ವಲ್ಪ ಲೇಟ್ ಆಗ್ತದೆ, ಬಟ್ ಅದು ಕಮ್ಯುನಿಕೇಟ್ ಮಾಡ್ತಾ ಇದ್ದೆವು. ಮಾಡಿದ್ರೆ ಬೇರೆ ಬೇರೆ ಡೀಟೇಲ್ಸ್ ಮಾಹಿತಿ ಕೊಡು ಅಂತ ಕೇಳ್ತಾರೆ. ಊರಲ್ಲಿ ಎಷ್ಟು ಕೊಡೋದಂತಂದ್ರೆ ಅದಕ್ಕೂ ಒಂದು ಮಾಹಿತಿ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಅವರಿಗೆ ಮುಂದಿಸ್ಲಾಗಿದ್ದು ಮಾಡಿದ್ವಿ. ಇದು ಬೇಡ ಮತ್ತೊಂದು ಕೊಡಬೇಕು, ಅದು ಡೀಪ್ ಅದು ಎಸ್ಎಸ್ ಮಾಡಿದ್ರೆ ಅದು ಈವನ್ ನಾವು ಏನು ಬಿಲ್ ಮಾಡೋದಿದ್ರೆ ಪ್ರತಿದಿನ ಅದಕ್ಕೆ ಇದು ಮಾಡಿ ಎನ್ಕ್ಲೋಸ್ ಮಾಡಿ ಅಂಥವು ರೆಡಿ ಮಾಡ್ಕೊಂಡು ಅವ್ರಿಗೆ ಕೊಡ್ತೇವೆ. ಅಂತ ಅಲ್ಲೇನು ನಾವು ಏನಾದ್ರೆ ಅದಾಗ ಏನಂತಾರ ಬೇರೆ ಬೇರೆ ರೀತಿಯಿಂದ ಅವು ಯಾವ ಆಗಿಲ್ಲ, ಅದನ್ನು ನಾವು ಅವರು ಮಾನ್ಯ ಸದಸ್ಯರು ಹೇಳ್ಬೇಕಂದ್ರೆ ನಾನು ಅದ್ರ ಡೀಟೇಲ್ಸ್ ಕೊಟ್ಟು ಬಿಲ್ ಇದು ಮಾಡ್ಕೊಂಡು ಕೊಡ್ತೀನಿ ಕೊಡ್ತೀನಿ ಅಂತ ನಾನು ತಮಗೆ ವಿನಂತಿಸ್ಕೊಳ್ತೀನಿ. ಇದಕ್ಕೆ ಸಂಜೀವನ್ ಯಾಕಪ್ಪುರ್ ಅವರು ಆಕ್ಷೇಪ ವ್ಯಕ್ತಪಡಿಸಿ ಸಭೆಗೆ ತಪ್ಪು ಮಾಹಿತಿ ನೀಡಬೇಡಿ, ಜಿಲ್ಲೆಯಲ್ಲಿ ಎಷ್ಟು ಕೊಳವೆ ಬಾವಿ ತೋಡಲಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಿ, ಜಿಲ್ಲೆಯಲ್ಲಿ ಎಲ್ಲಿಯೂ ಕೊಳವೆ ಬಾವಿ ತೊಡದೆ ಬೋಗಸ್ ಬಿಲ್ ಸೃಷ್ಟಿಸಿ ಹಣ ನುಂಗಲಾಗಿದೆ ಎಂದು ಆರೋಪಿಸಿದರು. ಇದಕ್ಕೆ ಕಾರ್ಯನಿರ್ವಾಹಕ ಅಭಿಯಂತರ ಅವರು ನನ್ನ ವರ್ಗಾವಣೆಯಾಗಿದೆ, ಹಿಂದೆ ನನ್ನನ್ನು ರಿಲೀವ್ ಮಾಡಬಹುದು ಎಂದರು. ಕಾರ್ಯನಿರ್ವಾಹಕ ಅಭಿಯಂತರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ಯಾಕಪ್ಪುರ್ ಅವರು ಅಧಿಕಾರಿ ಸಭೆಗೆ ಅಗೌರವ ತೋರುತ್ತಿದ್ದಾರೆ, ಅವರ ವಿರುದ್ಧ ಕ್ರಮ ಜರುಗಿಸಲು ನಿರ್ಣಯ ಕೈಗೊಳ್ಳಬೇಕು ಎಂದು ಪಟ್ಟು ಹಿಡಿದರು. ಇದಕ್ಕೆ ಇತರೆ ಸದಸ್ಯರು ಧ್ವನಿಗೂಡಿಸಿ ಸದಸ್ಯರು ಕೇಳಿದ ಮಾಹಿತಿ ನೀಡದ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಲು ನಿರ್ಣಯ ಕೈಗೊಳ್ಳುವಂತೆ ಆಗ್ರಹಿಸಿದರು. ಕೊನೆಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹೆಚ್ ಮಲಾಜಿ ಅವರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೆಪ್ಚಿಬರಾಣಿ ಕೊರಲ್ಪಾಟಿ ಅವರು ಮಾಹಿತಿ ನೀಡಿದ ಅಧಿಕಾರಿ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಲು ನಿರ್ಣಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸ್ಗಿ, ಮುಖ್ಯ ಯೋಜನಾಧಿಕಾರಿ ಪ್ರವೀಣ್ ಪ್ರಿಯಾ ಡೇವಿಡ್, ಜಿಲ್ಲಾ ಪಂಚಾಯತ್ ಸದಸ್ಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಲಬುರಗಿಯ ಪ್ರಶಾಂತ್ ನಗರದಲ್ಲಿರುವ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಸುಕ್ಷೇತ್ರ ಮುಗುಳನಾಗಾವಿಯ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರಿಂದ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಕಲಬುರಗಿ ನಗರದ ರಾಜಾಪುರ್ ಬಡಾವಣೆಯ ಪ್ರಶಾಂತ್ ನಗರ್ ಎದಲ್ಲಿರುವ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಪಂಚಲೋಹದ ಅಯ್ಯಪ್ಪ ಸ್ವಾಮಿ ಮೂರ್ತಿಯ ಪ್ರತಿಷ್ಠಾಪನಾ ಸಮಾರಂಭವು ಅದ್ದೂರಿಯಾಗಿ ನೆರವೇರಿತು. ಮೊದಲಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಪಂಚಲೋಹದ ವಿಗ್ರಹವನ್ನು ಅದ್ದೂರಿ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ಈ ಸಂದರ್ಭದಲ್ಲಿ ಬಾಜಾ ಭಜಂತ್ರಿ ಡೊಳ್ಳುಗಳೊಂದಿಗೆ ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನ ಬರಮಾಡಿಕೊಳ್ಳಲಾಯಿತು. ಈ ಮೆರವಣಿಗೆಯಲ್ಲಿ ಸುಕ್ಷೇತ್ರ ಮುಗುಳನಾಗಾವಯ್ಯ ಶಿವಾಚಾರ್ಯರು ಭಾಗವಹಿಸಿದ್ದರು.
ಈ ಮೆರವಣಿಗೆಯಲ್ಲಿ ನೂರಾರು ಜನ ಮಹಿಳೆಯರು ಕುಂಭ ಕಲಶಗಳನ್ನು ಹೊತ್ತು ಈ ಮೆರವಣಿಗೆಗೆ ಮೆರುಗು ತಂದುಕೊಟ್ಟರು. ಸ್ವಾಮಿಯ ಪಂಚಲೋಹದ ವಿಗ್ರಹದ ಮೆರವಣಿಗೆಯು ತಲುಪಿದ ನಂತರ ನಾನಾ ವಿಧದ ಅಭಿಷೇಕಗಳ ಮಾಡುವ ಮೂಲಕ ಪೂಜಾ ಕೈಂಕರ್ಯವನ್ನ ಕೈಗೊಳ್ಳಲಾಯಿತು. ಇವತ್ತಿನ ದಿವಸ ಕಲಬುರಗಿ ಮಹಾನಗರದಲ್ಲಿ ಪ್ರಶಾಂತ ನಗರ ರಾಜಾಪುರದ ಈ ಒಂದು ಅಶೋಕ ಹೊನ್ನಾಳಿ ಗುರುಸ್ವಾಮಿಯವರ ಒಂದು ನೇತೃತ್ವದಲ್ಲಿ ಸ್ವಾಮಿ ಅಯ್ಯಪ್ಪ ಮಾಲಾಧಾರಿಗಳ 41ನೆಯ ಪೂಜಾ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿನ ದಿವಸ ಪ್ರಶಾಂತ ನಗರದಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ಒಂದು ಸನ್ನಿಧಾನದೊಳಗೆ ಅಯ್ಯಪ್ಪ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆ ವಿಶೇಷ ಏನಪ್ಪ ಅಂತ ಕೇಳಿಕೊಂಡಾಗ ಇವತ್ತು ಅಯ್ಯಪ್ಪ ಸ್ವಾಮಿಯ ಪಂಚಲೋಹದ ಮೂರ್ತಿ ಮೇಲೆ ಬಂಗಾರದ ಲೇಪನ ಆಗಿರ್ತಕ್ಕಂಥ ಮೂರ್ತಿಯನ್ನು ಅಶೋಕ ಗುರುಸ್ವಾಮಿಯವರ ಒಂದು ನೇತೃತ್ವದೊಳಗೆ ಎಲ್ಲ ಮಾಲಾಧಾರಿಗಳ ಒಂದು ಸಮ್ಮುಖದೊಳಗೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರದೊಂದಿಗೆ ಇವತ್ತು ಮೂರ್ತಿ ಸ್ಥಾಪನೆ ಆಗ್ತಾ ಇದೆ. ಆ ಮೂರ್ತಿಯನ್ನು ರಾಜಾಪುರದ ಎಲ್ಲ ಆರಾಧ್ಯ ದೈವನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದಿಂದ ಸಾರೋಟ ಉತ್ಸವದಲ್ಲಿ ಎಲ್ಲ ಸಮಸ್ತ ಸದ್ಭಕ್ತರ ತಾಯಂದಿರ ಒಂದು ಕುಂಭ ಕಳಸದೊಂದಿಗೆ ಇವತ್ತಿನ ದಿವಸ ಈ ಸನ್ನಿಧಾನವನ್ನು ತಲುಪ್ತಾ ಇದೆ. ಈ ಸನ್ನಿಧಾನದಲ್ಲಿ ಶಾಸ್ತ್ರೋಕ್ತವಾಗಿ ರುದ್ರಾಭಿಷೇಕ ಪೂಜೆ ಕ್ರಿಯೆಗಳನ್ನು ನೆರವೇರಿಸಿದ ನಂತರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಅಯ್ಯಪ್ಪ ಸ್ವಾಮಿಯ ಮಹಾಮಂಗಳಾರತಿಯೊಂದಿಗೆ ಸ್ವಾಮಿಯ ದರ್ಶನ ಆಶೀರ್ವಾದ ಮಾಡಿಸಿ ಕೊನೆಗೆ ಎಲ್ಲರನ್ನ ಪ್ರಸಾದ ಮಾಡಿ ಪುನೀತರಾಗ್ತಕ್ಕಂಥ ಒಂದು ಅದ್ಭುತವಾದಂಥ ಪ್ರಸಂಗ ಇವತ್ತಿನ ದಿವಸ ಇಲ್ಲಿ ಸಂಭ್ರಮದಿಂದ ನೆರವೇರ್ತಾ ಇದೆ. ನಂತರ ಪೂಜ್ಯ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ವಿಧಿವತ್ತಾಗಿ ಅಯ್ಯಪ್ಪ ಸ್ವಾಮಿಯ ಪಂಚಲೋಹದ ವಿಗ್ರಹವನ್ನ ಪ್ರತಿಷ್ಠಾಪಿಸಿದರು. ಸಕಾಸ್ಮಾರ್ಗ
ನಂತರ ಶ್ರೀ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಮಂಗಳಾರತಿಯನ್ನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಗುರುಸ್ವಾಮಿಗಳಾದ ಅಶೋಕ್ ಸಿ ಹೊನ್ನಳ್ಳಿ, ಬನಶಂಕರಿ ಸ್ವಾಮಿ, ಶಿವರಾಜ್ ಮಠ್, ಗುರುದೇವ್ ಕಳಸ್ಕರ್, ರವಿರಾಜ್ ಕೊರವಿ ಸೇರಿದಂತೆ ಇತರೆ ಹಲವಾರು ಜನ ಉಪಸ್ಥಿತರಿದ್ದರು. ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಉಪಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿ ಆಚರಿಸಲಾಯಿತು. ಮಾಜಿ ಉಪಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ರವರ ಪುಣ್ಯತಿಥಿಯ ಅಂಗವಾಗಿ ಇಂದು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಬಾಬು ಜಗಜೀವನ್ ರಾಮ್ಜಿಯವರ ಪುಣ್ಯತಿಥಿಯನ್ನು ಆಚರಣೆಯಲ್ಲಿ ಎಲ್ಲರೂ ಸೇರಿದ್ದೀವಿ. ಅವರು 32ನೇ ಪುಣ್ಯತಿಥಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬಾಬು ಜಗಜೀವನ್ ರಾಮ್ ಅವರು ಭಾಳ ದೊಡ್ಡ ಈ ದೇಶದಲ್ಲಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಭಾಳ ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿತ್ವದ ವ್ಯಕ್ತಿ. ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೇಶಾದ್ಯಂತ ಜನರನ್ನು ಒಗ್ಗೂಡಿಸುವಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯವರ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜೊತೆಗೆ ಕೆಲಸ ಮಾಡಿ ಒಂದು ತಮ್ಮ ಒಂದು ಛಾಪನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಅವರು ನೀಡಿದ್ದಾರೆ. ಜೊತೆಗೆ ಸ್ವಾತಂತ್ರ್ಯದ ನಂತರ ಇವತ್ತು ಈ ದೇಶದ ಉಪ ಪ್ರಧಾನಮಂತ್ರಿಗಳಾಗಿ ಅನೇಕ ಇಲಾಖೆಗಳನ್ನು ನಿರ್ವಹಿಸಿ ಈ ಹಸಿರು ಕ್ರಾಂತಿಯ ಹರಿಕಾರ ಅಂತಕ್ಕಂಥ ಬಿರುದನ್ನು ಇವತ್ತು ನಾವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರಿಗೆ ಯಾಕೆ ಕೊಟ್ಟಿದ್ದೀವಿ ಅಂತಂದರೆ, ಅವರು ಕೃಷಿ ಸಚಿವರಾಗಿದ್ದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಹಸಿರು ಕ್ರಾಂತಿಯನ್ನೇ ಮಾಡಿದರು ಮತ್ತು ಯಾವುದೇ ಅನೇಕ ಖಾತೆಗಳನ್ನು ಅವರು ನಿರ್ವಹಿಸಿದ್ದಾರೆ. ಡಿಫೆನ್ಸ್ ಆಗಲಿ ಬೇರೆ ಬೇರೆ ಖಾತೆಗಳನ್ನು ನಿರ್ವಹಿಸಿದಾಗ ಅಂತ ಸಂದರ್ಭದಲ್ಲೂ ಕೂಡ ಪ್ರಾಮಾಣಿಕತೆಯಿಂದ ಮತ್ತು ಬಡವರ ಹಿತದೃಷ್ಟಿಯಿಂದ ಈ ದೇಶದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಅವರ ಏನು ಆದರ್ಶಗಳಿವೆ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕಾಂಗ್ರೆಸ್ಸಿಗರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಅರುಣ್ ಕುಮಾರ್ ಓಝಾ, ಚಂದ್ರಿಕಾ ಪರಮೇಶ್ವರ್, ಶ್ಯಾಮ್ ನಾಟಿಕಾರ್, ಬಾಬುರಾವ್ ಜಹಾಗೀರ್ದಾರ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಸದಸ್ಯರು ಉಪಸ್ಥಿತರಿದ್ದರು. ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ತಡಕಲ್ ಅವರ ನೇತೃತ್ವದಲ್ಲಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿ ಆಚರಿಸಲಾಯಿತು. ದಿನಾಂಕ 6/7/2017 ಜಿಲ್ಲಾ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುಣ್ಯತಿಥಿಯನ್ನು ಆಚರಿಸಲಾಯಿತು.
ದೇಶದ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಬಾಬು ಡಾಕ್ಟರ್ ಬಾಬು ಜಯಜಯರಾಮರ ಜಯಂತಿ ಪುಣ್ಯತಿಥಿಯನ್ನು ಇಂದು ಪಕ್ಷದ ಕಚೇರಿಯಲ್ಲಿ ಆಚರಿಸಲಾಯಿತು. ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಸಲಕರ್ಣನವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಒಂದು ಜಯಂತಿ ಪುಣ್ಯತಿಥಿಯನ್ನು ಆಚರಿಸಲಾಯಿತು. ದೇಶದ ಹಸಿರು ಕ್ರಾಂತಿ ಹರಿಕಾರರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗನ್ನವರು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ತಾವು ಅವರು ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದರು. ಹೀಗಾಗಿ ಅವರ ಪುಣ್ಯತಿಥಿಯನ್ನು ಇಂದು ನಮ್ಮ ಪಕ್ಷದ ಕಚೇರಿ ಆರಿಸುವ ಮೂಲಕ ಆ ಒಂದು ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ನಡಿಬೇಕಂತ ಒಂದು ಪಣ ತೊಟ್ಟು ಈ ಒಂದು ಪುಣ್ಯತಿಥಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ತಡಕಲ್, ಮನೋಹರ್ ಪೊದ್ದಾರ್, ದಿಲೀಪ್ ಹೊಡಲ್ಕರ್, ಮೆಹಮೂದ್ ಖುರೇಶಿ, ಮಾಣಿಕ್ ಶಹಾಪುರ್ಕರ್, ದೇವೇಂದ್ರ ಹಸನಾಪುರ್, ಮಂಜುನಾಥ್ ನಾಲ್ವಾರ್ಕರ್, ನಿಂಗಣ್ಣ ದೇವಣಗಾಂವ್, ಸಂಗಮೇಶ್ ಆರ್ ಪೆದ್ದಿ, ಹನುಮಂತರಾವ್ ಘಂಟೆಕಾರ್ ಸೇರಿದಂತೆ ಇತರೆ ಸದಸ್ಯರು ಉಪಸ್ಥಿತರಿದ್ದರು. ರಾಜಯೋಗಿನಿ ಬಿಕೆ ವಿಜಯಾ ಬಯನ್ ಅವರು ಎರಡನೆಯ ಬಾರಿಗೆ ಅಲ್ವಿದಾ ತನಾವ್ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಮಾನಸಿಕ ಒತ್ತಡದ ಮುಕ್ತಿ ಸೇರಿದಂತೆ ಅನೇಕ ಒತ್ತಡದಲ್ಲಿ ಮನುಷ್ಯ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಾ ರೀತಿಯ ಮಾನಸಿಕ ಒತ್ತಡ ಹಾಗೂ ದೈಹಿಕ ತೊಂದರೆಗಳಿಂದ ಹೊರಬರಲು ಕಲಬುರಗಿ ನಗರದಲ್ಲಿ ಎರಡನೆಯ ಬಾರಿಗೆ ಅಲ್ವಿದಾ ತನಾವ್ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜಯೋಗಿನಿ ವಿಜಯ ಬೆಹಂದ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ವರ್ಷವೆಲ್ಲ ಹತ್ತು ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾಗ್ತದೆ. ದೂರವಾದ ಪ್ರಶಾಂತ ಪರಿಸರ ಜನ ಬಯಸ್ತಾರೆ. ತಮಿಳಿಗೆ ಹೋಗುತ್ತಿದ್ದ ಹಾಗೆ ಸೇಲಂ ರಸ್ತೆಯ ಗೀತಾನಗರದಲ್ಲಿರುವ ಅಮೃತ ಸರೋವರ ಬ್ರಹ್ಮಕುಮಾರೀಸ್ ರಿಟ್ರೀಟ್ ಸೆಂಟರ್ ಪುನಶ್ಚೇತನ ಕೇಂದ್ರ ತುಂಬ ಜನರಿಗೆ ಪುನಶ್ಚೇತನವನ್ನು ಕೊಡುವ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಕಳೆದ 4 ವರ್ಷಗಳಿಂದ ಕಳೆದ ಬಾರಿಯೂ ಕೂಡ ನಾವು ಅಲ್ವಿದಾ ತನಾವ್ ಮನಸ್ಸಿನ ಒತ್ತಡವನ್ನು ಹೊಡೆದೋಡಿಸಿ ಈ ಕಾರ್ಯಕ್ರಮವನ್ನು 11 ದಿನಗಳ ಕಾಲ ಅಮೃತ ಸರೋವರದಲ್ಲಿ ಹಮ್ಮಿಕೊಂಡಿದ್ವಿ. ಜನರಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಇತ್ತು. ನನಗೆ ತಿಳಿದ ಹಾಗೆ ಲಾಸ್ಟಿಗೆ ಸುಮಾರು 2000 ಜನ ಬೆಳಿಗ್ಗೆ 6 ಗಂಟೆಗೆ ಅಲ್ಲಿಗೆ ತಲುಪಿರುವಂಥ ದೃಶ್ಯ ನೋಡಿದ್ರೆ ಜನರಿಗೆಷ್ಟು ಮಾನಸಿಕ ಶಾಂತಿ ಹಾಗೂ ಆಧ್ಯಾತ್ಮದ ಅಗತ್ಯ ಇದೆ ಅನ್ನೋದು ನಮ್ಮೆಲ್ಲಿಗೆ ಅನುಭವ ಬರ್ತದೆ. ಈ ಬಾರಿಯೂ ಕೂಡ ಬ್ರಹ್ಮಕುಮಾರಿ ಪೂನಂ ಮಧ್ಯಪ್ರದೇಶದ ಇಂದೋರಿಂದ ವಿಶೇಷ ಇಂಟರ್ನ್ಯಾಷನಲ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಅಂತ ಕರಿತೀವಿ ನಾವು ಅವರನ್ನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನಸ್ಸಿನ ಒತ್ತಡ ನಿರ್ವಹಣೆಯ ಪ್ರವೀಣೆ, ತುಂಬ ಚೆನ್ನಾಗಿ ಜನರಿಗೆ ಅವರ ಪ್ರತಿನಿತ್ಯದ ಹತ್ತು ಹಲವಾರು ಸಮಸ್ಯೆಗಳಿಗೆ ಸರಳವಾದ ಸುಲಭವಾದ ಒಂದು ಉಪಾಯವನ್ನು ಅವ್ರು ಹೇಳ್ಕೊಡ್ತಾರೆ. ಕಳೆದ ಬಾರಿಗಿಂತಲೂ ಈ ಬಾರಿ ಇನ್ನೂ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹೆಸರು ಕೇಳಿದ ತಕ್ಷಣ, ಪೂನಂಬೆನ ಹೆಸರು ಕೇಳಿದ ತಕ್ಷಣ ಜನರು ನಾವಷ್ಟೇ ಅಲ್ಲ ನಮ್ಮ ಬಂಧು ಬಾಂಧವರನ್ನು ಕರ್ಕೊಂಡ್ಬರ್ತೇವೆ ಅಂತಾರೆ. ಸೂಪರ್ ಮಾನಕಿ ಜಗತ್ ಮಾರ್ಗವಾಗಿ ಕರಿಗೆ ಪೆಟ್ರೋಲ್ ಪಂಪ್ ಮುಖಾಂತರ ಅಮೃತ ಸರೋವರಕ್ಕೆ ತಲುಪುವ ಒಂದು ಮಾರ್ಗ, ಆಲಂದ ರಸ್ತೆಯ ಮಾರ್ಗದಿಂದ ಸೂಪರ್ ಮಾರ್ಕೆಟ್ ಜಗತ್ ಕರಿಗೆ ಪೆಟ್ರೋಲ್ ಪಂಪಿಂದ ಅಮೃತ ಸರೋವರಕ್ಕೆ 5 ಬಸ್ಸುಗಳ ವ್ಯವಸ್ಥೆ ಬೆಳಿಗ್ಗೆ 6 ಗಂಟೆಗೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.